ವೀಕ್ಷಕರೇ ರಾಜ್ಯದಲ್ಲಿ ಎಂಎಸ್ ಪುಂಡರ ಒಂದು ಆವಳಿ ಮತ್ತೆ ಎಂಎಸ್ ಪುಂಡರ ಒಂದು ಪುಂಡಾಟಕ್ಕೆ ಹೆಚ್ಚಾಗಿರುವ ಕಾರಣ ಬೆಳಗಾವಿಯಲ್ಲಿ ಸತತ 2 ವಾರದಿಂದಲೂ ಕೂಡ ಕನ್ನಡ ಪರ ಸಂಘಟನೆಗಳು ಒಂದು ಹೋರಾಟದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಈಗ ಅಂದ್ರೆ ಒಂದು ಜನವರಿ ಒಂದು ಇಂದಿನ ದಿನ ಅಂದ್ರೆ ಹೊಸ ವರ್ಷ ಏನೇನು ಶುರುವಾಗುತ್ತೆ ಆ ಒಂದು ಇಂದಿನ ದಿನ ಅಂದ್ರೆ 31ನೇ ತಾರೀಕು ಬಂದ್ ಗೆ ಕರೆಯನ್ನ ವಾಟಾಳ್ ನಾಗರಾಜ್ ಅವರ ಒಂದು ನೇತೃತ್ವದಲ್ಲಿ ಕೊಡಲಾಗಿತ್ತು ಆದ್ರೆ ಈಗ ಬಂದ್ನ ವಾಪಸ್ ಪಡೆಯೋ ಒಂದು ಮಾಹಿತಿ ಕೂಡ ಬಂದಿದೆ ಬನ್ನಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಂಕರ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಯಾವ ರೀತಿಯಾದಂತ ಬಂದ್ ಗೆ ಒಂದು ಬಂದ್ ಗೆ ಬೆಂಬಲ ಸೂಚಿಸಿದ್ರೆ ಅಥವಾ ಒಂದು ಒಕ್ಕೂಟದ ನಿರ್ಧಾರ ಆಗಿತ್ತು ಈಗ ಯಾಕೆ ದಿಢೀರ್ ಬೆಳವಣಿಗೆ ದಿಢೀರ್ ಬಂದ್ ವಾಪಸ್ ಪಡೆದಿದೆ ಯಾಕೆ ಅಂತ ಇವತ್ತೇನು ಕೋವಿಡ್ ತುಂಬ ಜಾಸ್ತಿ ಆಗಿರೋದ್ರಿಂದ ಡಿಸೆಂಬರ್ 31ನೇ ತಾರೀಕು ವ್ಯವಹಾರಗಳು ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಹೋರಾಟ ಕೈಗೆತ್ತುಕೊಳ್ತೀವಿ ಹೋರಾಟ ಕೈಬಿಟ್ಟಿಲ್ಲ ಅಂತೀವಿ ಎಲ್ಲ ಒಂದಕಡೆ ಒಂದು ಸರ್ಕಾರ ಪ್ರತಿಭಟನೆಕಾರರನ್ನ ಅತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತದ್ದು ಮತ್ತೆ ಈ ಒಂದು ಹೋರಾಟ ಬೆಳಗಾವಿಯಲ್ಲಿ ಯಾವಾಗ ಶುರುವಾಯಿತು ವಾಟಾಳ್ ನಾಗರಾಜ್ ಅವರು ಯಾವಾಗ ಬಂದ್ ಗೆ ಒಂದು ಕರೆ ಕೊಡ್ತಾರೋ ಅವಾಗಿಂದ ನೈಟ್ ಕರ್ಫ್ಯೂ ಶುರುವಾಗುತ್ತೆ ಅಂದ್ರೆ ಎಲ್ಲ ಒಂದಕಡೆ ಇದು ಎಲ್ಲ ಒಂದಕಡೆ ಪ್ರತಿಭಟನಾಕಾರರನ್ನ ಅತ್ತಿಕ್ಕುವಂತದ್ದು ಬಂದ್ ಗೆ ತಡೆಯುವಂತ ಪ್ರಯತ್ನವನ್ನ ಎಲ್ಲ ಒಂದಕಡೆ ಸರ್ಕಾರನೇ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಕನ್ನಡ ಪರ ಸಂಘಟನೆ ಎಲ್ಲ ನಾಯಕರ ಮೇಲೆ ನೋಟಿಸ್ ಜಾರಿ ಆಗಿದೆ ನೀವು ಏನೋ ಒಂದು ಆನಿಯರ್ ನೀವೇ ನಿಮ್ಮ ಪ್ರಾಪರ್ಟಿ ಮೇಲೆ ನಾವು ಕೇಸ್ ಹಾಕ್ತೀವಿ ಅನ್ನೋದು ಪೊಲೀಸ್ ಇಲಾಖೆಯವರು ಬಹಳ ಕನ್ನಡ ಪರ ಸಂಘಟನೆ ಮೇಲೆ ಒಂದು ಇಂಡೈರೆಕ್ಟ್ ಆಗಿ ದಬ್ಬಾಳಿಕೆ ಕೂಡ ನಡೀತಾ ಇದೆ ಅದು ಇಲ್ಲ ಅಂತ ಹೇಳ್ತಿಲ್ಲ ಸರ್ಕಾರದಿಂದ ದಬ್ಬಾಳಿಕೆ ನಡೀತಾ ಇದೆ ಈ ಕನ್ನಡ ಪರ ಸಂಘಟನೆ ಅಂದರೆ ಅವ್ರಿಗೆ ಮೊದಲಿಂದ ಅನ್ನೋದು ಅವ್ರು ಬಿ ಜೆ ಪಿಯವರು ಪಕ್ಷದ ಕಾರ್ಯಕರ್ತರು ಏನೇ ಮಾಡೋದು ನಡೀತಿದೆ ಈ ಕನ್ನಡ ಪರ ಸಂಘಟನೆಯವರು ಎಲ್ಲ ರಾಜಕೀಯ ಪಕ್ಷ ನಾಯಕರು ಬಾಯಲ್ಲಿ ಹೇಳ್ತಾರೆ ಯಾವುದೇ ಒಂದು ಕನ್ನಡ ಪರ ಸಂಘಟನೆ ಓಟ್ ಮೇಲೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಕಾಂಗ್ರೆಸ್ ಪಕ್ಷ ಅದು ಜೆ ಡಿ ಎಸ್ ಅದು ಬಿ ಜೆ ಪಿಯವರು ಎಲ್ಲ ಕನ್ನಡಿಗರ ಮೇಲೆ ನಮ್ಮ ಕನ್ನಡ ಪರ ಹೋರಾಟಗಳ ಮೇಲೆ ಅನ್ಯಾಯ ಇಸ್ಕೊಂಡೇ ಬರ್ತಿದ್ದಾರೆ ಅದು ನಾಡು ನುಡಿ ರಕ್ಷಣೆಗೆ ಸದಾ ಸಿದ್ಧ ಅಂದರೆ ಕನ್ನಡ ಪರ ಸಂಘಟನೆ ಯಾರು ರಾಜಕೀಯ ಪಕ್ಷದವರು ಬೀದಿಗಿಳಿದು ಪ್ರತಿಭಟನೆ ಎಲ್ಲ ಇವತ್ತು ಬೆಳಗಾವಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಪಕ್ಷ ನಾಯಕರು ಯಾರು ಮಾತಾಡಿಲ್ಲ ಕನ್ನಡ ಪರ ಸಂಘಟನೆ ಬಿಟ್ಟಂದರೆ ಯಾರು ತಾತ್ಕಾಲಿಕವಾಗಿ ಡಿ ಕೆ ಶಿವಕುಮಾರ್ ಆಗೋದು ಕುಮಾರಸ್ವಾಮಿ ಆಗೋದು ಯಾರೇ ಬಿ ಜೆ ಪಿ ನಾಯಕರು ಒಂದೇ ಒಂದು 31 ಜನ ಸಚಿವರು ಕೂಡ ಖಂಡಿಸಲಿಲ್ಲ ಇದು ದುರದೃಷ್ಟಕರ ಈ ನಾಡಿನ ರಕ್ಷಣೆ ಯಾನ ಮಾಡಿದ್ರೆ ಕನ್ನಡ ಪರ ಸಂಘಟನೆ ಹೊರತು ರಾಜಕೀಯ ನಾಯಕರಲ್ಲ ಇವರು ಏನೇ ಇದ್ರೂ ಅಧಿಕಾರ ಆಸೆಗೋಸ್ಕರ ಇರುವಂಥವ್ರು ಬೂಟ್ ನೆಕ್ತಿರ್ಬೇಕಾರೆ ಇವ್ರಿಗೆ ಮರಾಠಿಯವರಿಗೆ ನಾವು ಕನ್ನಡಿಗರು ಹಂಗಲ್ಲ ಧೈರ್ಯವಾಗಿ ನಾಡು ನುಡಿ ರಕ್ಷಣೆಗೆ ಸದಾ ಸಿದ್ಧ ಹೋರಾಟ ಮಾಡೋಕೆ ರೆಡಿ ಇದ್ದೀವಿ ನಾವು ಈಗಾಗಲೇ ಇದು ಕೊನೆ ಪ್ರಶ್ನೆ ಈಗ ಚಲನಚಿತ್ರ ನಟರಾಗಿರ್ಬೋದು ಮತ್ತೆ ಹೋಟೆಲ್ ಉದ್ಯಮ ಆಗಿರ್ಬೋದು ಅಥವಾ ಕೈಗಾರಿಕೆಗಳಾಗಿರ್ಬೋದು ರಾಜಕೀಯ ಆಗಿರ್ಬೋದು ಇವರೆಲ್ಲ ಕನ್ನಡಿಗರಲ್ವಾ ಕನ್ನಡ ಪರ ಸಂಘಟನೆಗಳು ಮಾತ್ರ ಕನ್ನಡಿ ಯಾಕೆ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಮಾತ್ರ ಹೇಳಿದ್ರು ಇವಾಗ ಎಲ್ಲ ಟಿವಿಲಿ ಇದೇ ಚರ್ಚೆ ಆಗ್ತಿರೋದು ಕನ್ನಡ ಪರ ಹೋರಾಟಗಾರರೇ ನಾಡಿನ ರಕ್ಷಣೆಗೆ ನಿಂತಿರೋದ್ರಿಂದ ಯಾವುದೇ ರಾಜಕೀಯ ಪಕ್ಷ ನಿಂತಿಲ್ಲ ಅನ್ನೋದು ದುರದೃಷ್ಟಕರ ಮೀಡಿಯಾದವರು ಅದನ್ನೇ ಹೇಳ್ತಿದ್ದಾರೆ ತುಂಬ ನಮಗೆ ಸಹಾಯ ಇವಾಗ ಏನ ಕನ್ನಡ ಪರ ಹೋರಾಟಗಾರರು ಬೆಂಬಲವಾಗಿ ನಿಂತಿರೋದು ಮಾಧ್ಯಮದವರೇ ಈ ವಿಚಾರ ಪ್ರತಿದಿನವೂ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾರೆ ಕನ್ನಡ ಪರ ಸಂಘಟನೆ ಬಿಟ್ಟು ರಾಜಕೀಯ ನಾಯಕರು ಯಾಕೆ ಬರ್ತಿಲ್ಲ ಈ ವಿಚಾರ ಜಾಸ್ತಿ ಚರ್ಚೆ ಆಗ್ತಿದೆ ಈ ನಡುವೆ ಮುಂದೆ ಈ ಹಿಂದಿನ ದಿವಸಗಳು ಇದೆಲ್ಲ ಚರ್ಚೆ ಆಗ್ತಿಲ್ಲ ಇವಾಗ ಕನ್ನಡ ಪರ ಸಂಘಟನೆ ನಾಡು ದೋಷ ಇವರು ಇಷ್ಟಕ್ಕೆ ಸೀಮಿತ ಕನ್ನಡ ಪರ ಸಂಘಟನೆ ಸೀಮಿತ ನಾವ್ಯಾರು ನಾಡಿನ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಎಲ್ಲ ರಾಜಕೀಯ ನಾಯಕರು ಗೊತ್ತಾಗೈತೆ ಹಂಗಾಗಿ ಇದೊಂದು ತೀರ ಖಂಡಿಸ್ತಾರೆ ಮಾಧ್ಯಮದವ್ರು ಖಂಡಿಸ್ತೀವಿ ನಾವು ಖಂಡಿಸ್ತೀವಿ ಇವರಿಗೆ ನಾಡಿನ ಹಿತದೃಷ್ಟಿ ಇಲ್ಲ ರಾಜಕೀಯ ಹಿತದೃಷ್ಟಿಯಿಂದ ಅವ್ರಿಗೆ ಬೇಕು ಈಗ ನಾಳೆ ಒಂದು ಹೋರಾಟವನ್ನಾದರೂ ಕೂಡ ಮಾಡ್ತೀರಾ ಅಥವಾ ಕಂಪ್ಲೀಟ್ ಆಗಿ ಒಂದು ಪ್ರತಿಭಟನೆಗೂ ಕೂಡ ಮುಂದಾಗಲ್ವಾ ಅಂದ್ರೆ ನಾಳೆ ಬಂದೇ ಇಲ್ವಾ ಕಂಪ್ಲೀಟ್ ಆಗಿ ಎಲ್ಲ ರಾಜ್ಯದಲ್ಲೂ ಕೂಡ ಕಂಪ್ಲೀಟ್ ಆಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾಳೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಇದನ್ನ ಮುಂದಿನ ವಾರದಲ್ಲಿ ನಾವು ಹೋರಾಟ ಕೈಗೆತ್ತುಕೊಳ್ತೀವಿ ವೀಕ್ಷಕರೇ ಈಗಾಗಲೇ ಶಂಕರ್ ಅವರ ಮಾತನ್ನು ಕೂಡ ಕೇಳಿದ್ರಿ ನಾಳೆ ತುಮಕೂರಿನಲ್ಲಿ ಯಾವುದೇ ರೀತಿಯಾದಂಥ ಬಂದಿರಲ್ಲ ಮತ್ತು ಪ್ರತಿಭಟನೆ ಕೂಡ ರಸ್ತೆಗಿಳಿಯುವಂಥ ಒಂದು ಉದ್ದೇಶ ಕೂಡ ಇರಲ್ಲ ಅಂಥದ್ದು ಅಂತ ಮಾತನ್ನು ಕೇಳಿದ್ರೆ ಈಗ ಮುಂದಿನ ದಿನಗಳಲ್ಲಿ ಸರ್ ಪ್ರತಿಭಟನೆ ಮತ್ತು ಹೋರಾಟ ಮತ್ತು ಈ ಒಂದು ಬಂದ್ ಇವೆಲ್ಲ ಎಮ್ ಎಸ್ ನಿಷೇಧಕ್ಕೆ ಬೇಕಾ ಸರ್ಕಾರಕ್ಕೆ ಹೋರಾಟ ಮಾಡಬೇಕಾ ಅನ್ನೋದೊಂದು ಪ್ರಶ್ನೆ ಈಗ ಏನಂತಂದರೆ ಈಗ ಶಂಕರ್ ಅವರು ಮಾತಾಡ್ದಂಗೆ ಇಲ್ಲಿ ಹೆಚ್ಚಾಗಿ ಶಕ್ತಿ ಇರೋದು ಕನ್ನಡ ಪರ ಸಂಘಟನೆಗಳು ಮಾತ್ರ ನಾಡು ನುಡಿ ಜಲ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದು ಕೆಲವು ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಮಾತ್ರ ಹೇಳ್ದಂಗೆ ಈಗ ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ಯಾರು ಎಮ್ ಎಸ್ ಮುಖಂಡರು ಮಹಾರಾಷ್ಟ್ರದ ಬಗ್ಗೆ ಒಂದು ಶಿವಾಜಿಗೆ ಕರ್ನಾಟಕದಲ್ಲಿ ಅವಮಾನ ಆಯಿತು ಅಂತ ಹೇಳಿ ಅಲ್ಲಿ ಧ್ವನಿ ಎತ್ತಾರೆ ಕರ್ನಾಟಕದ ಒಬ್ಬ ಲೋಕಸಭಾ ಸದಸ್ಯ ಧ್ವನಿ ಎತ್ತಿಲ್ಲ ಕರ್ನಾಟಕ ಆದಂಥ ಜಲ ಇದು ಬಾವುಟಕ್ಕಾದಂಥ ಅವಮಾನ ಆಗಿರ್ಬೋದು ಕನ್ನಡಿಗರಿಗಾದಂಥ ಅವಮಾನ ಆಗ್ಬೋದು ಸಂಗೊಳ್ಳಿ ರಾಯಣ್ಣಗೆ ಮಾಡ್ತಕ್ಕಂಥ ಅವಮಾನ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮಗೆ ಆದಂಥ ಅವಮಾನ ಇವರು ಧ್ವನಿ ಎತ್ತಿಲ್ಲ ಯಾಕಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರೋದು ಸಂಗೊಳ್ಳಿ ರಾಯಣ್ಣ ದೇಶಭಕ್ತರವರು
ವೀಕ್ಷಕರೇ, ಕನ್ನಡಪರ ಸಂಘಟನೆಗಳು ಬಂದ್ಗೆ ಬಂದನ್ನ ವಾಪಸ್ ಪಡೆದಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ತನ್ನ ಬೆನ್ನನ್ನ ತಾನೇ ತೊಡ್ಕೊಳ್ಳೋದಕ್ಕೆ ಮುಂದಾಗಬಾರದು. ಯಾಕೆಂದ್ರೆ ಎಂಎಸ್ ಒಂದು ಪುಂಡರ ಆವಳಿಯನ್ನ ಒಂದು ತಡೆಬೇಕು ಅಂದ್ರೆ ಎಂಎಸ್ ಅನ್ನು ನಿಷೇಧ ಮಾಡಬೇಕು ಅನ್ನೋದು ಕನ್ನಡದ ಮಾಧ್ಯಮಗಳ ಒಂದು ಆಶಯ ಕೂಡ ಆಗಿದೆ, ಅಮೋಕ್ತಿಯ ಆಶಯ ಕೂಡ ಆಗಿದೆ. ಈ ಬಂದನ್ನ ವಾಪಸ್ ಪಡೆದಿರೋದಕ್ಕೆ ನಿಮ್ಮ ಬೆನ್ನನ್ನ ನೀವೇ ತೊಡ್ಕೊಬೇಡಿ ಮಾನ್ಯ ಸಿಎಂ ಸಾಹೇಬರೇ. ಎಂಎಸ್ ಒಂದು ಸಂಘಟನೆಯನ್ನ ವಾಪಸ್ ಅಂದ್ರೆ ನಿಷೇಧ ಮಾಡಿ ಇಲ್ಲಿಂದ ಅವರನ್ನ ಓಡಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ಕೊತಾ ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು.